ನಮಸ್ಕಾರ, ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಎನ್ಪಿಆರ್ ಎನ್ಆರ್ಸಿ ಹಾಗೂ ಸಿಎ ಜಾರಿಗೆ ವಿರೋಧ. ಜನವರಿ 21ರಂದು ರಾಷ್ಟ್ರಮಟ್ಟದ ಬೃಹತ್ ಜನಜಾಗೃತಿ ಸಮಾವೇಶ. ಕಲಬುರಗಿಯಲ್ಲಿ ಮಾರುತಿ ಮಾನ್ಪಾಡೆ ಹೇಳಿಕೆ. ಕಾಲನಿಯಲ್ಲಿ ಮನೆಗೆ ಕನ್ನ ಹಾಕಿದ ಖದೀಮರು. ಮನೆಯಲ್ಲಿದ್ದ 1.40 ಕೋಟಿ ರೂಪಾಯಿ ದೋಚಿ ಪರಾರಿ. ಇಂಜಿನಿಯರ್ ಮಾರುತಿ ಗೋಖಲೆ ಮನೆಯಲ್ಲಿ ನಡೆದ ಘಟನೆ. ರಾಜ್ಯದ ಜನಸಂಖ್ಯೆಯ ಹಿನ್ನೆಲೆ ವೀರಶೈವ ಲಿಂಗಾಯತರ ಸಂಖ್ಯೆ ಹೆಚ್ಚಿದ್ದು ಅವರಿಗೆ ಶೇಕಡ 16ರಷ್ಟು ಮೀಸಲಾತಿ ನೀಡಬೇಕು, ಬಸವರಾಜ ಹೊರಟ್ಟಿ ಹೇಳಿಕೆ. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘ ಕಲಬುರಗಿ ವತಿಯಿಂದ ಜನವರಿ 10ರಂದು ಬೆಳಗ್ಗೆ 11 ಗಂಟೆಗೆ ಸಂಘಟನಾ ಸಭೆ ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ನೀಲಪ್ಪ ಧೋತ್ರಿ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ವಿದ್ಯುತ್ ಪ್ರಸಾರ ನಿಗಮದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರ ಸಮಸ್ಯೆ ಮತ್ತು ಕುಂದುಕೊರತೆಗಳ ನಿವಾರಣೆಗಾಗಿ ಜನವರಿ 10ರಂದು ಬೆಳಗ್ಗೆ 11 ಗಂಟೆಗೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಮುದಾಯ ಭವನದಲ್ಲಿ ಸಂಘಟನಾ ಸಭೆ ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ನೀಲಪ್ಪ ಧೋತ್ರಿ ಅವರು ತಿಳಿಸಿದ್ದಾರೆ. ದಿನಾಂಕ 10/1/2020 ನಮ್ಮ ಕೆಪಿಸಿಎಲ್ ಸಮುದಾಯ ಭವನ ನೌಕರರ ಸಮುದಾಯ ಭವನದಲ್ಲಿ ಜರುಗುತ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ರಾಮಕೃಷ್ಣ ಅವರನ್ನು ರಾಮ ಮಂದಿರ ವೃತ್ತದಿಂದ ನಮ್ಮ ಸಮುದಾಯ ಭವನವರಿಗೆ ಎಲ್ಲ ನೌಕರ ಬಂದವರು ಸುಮಾರು 1.5-2,000 ಜನ ಭಾಗವಹಿಸಿ ಮೆರವಣಿಗೆ ಮುಖಾಂತರ ಕರ್ಕೊಂಡು ಬಂದು, ನಂತರ 11 ಗಂಟೆಗೆ ನಮ್ಮ ವಲಯದ ಮುಖ್ಯ ಅಭಿಯಂತರಾದಂಥ ಆರ್ ಡಿ ಚಂದ್ರಶೇಖರ್ ಸಾಹೇಬರ ಒಂದು ನೇತೃತ್ವದಲ್ಲಿ ಸಭೆಯನ್ನು ಉದ್ಘಾಟನೆ ಮಾಡಿ, ಈ ಒಂದು ಸಭೆಯಲ್ಲಿ ನಮ್ಮ ನೌಕರರ ಸಮಸ್ಯೆಗಳು, ನೌಕರರ ಕುಂದುಕೊರತೆಗಳು ಹಾಗೂ ಸಂಘಟನೆ ಹಾಗೂ ಇಲಾಖೆ ಮತ್ತು ಗ್ರಾಹಕರಿಗೆ ಯಾವ ಥರ ಒಳ್ಳೆಯ ಒಂದು ಸೇವೆ ಸಲ್ಲಿಸಬೇಕನ್ನೋ ಒಂದು ಚಿಂತನೆ ಮಂಥನ ಇಲ್ಲಿ ನಡೆದು ಆ ಒಂದು ಕಾರ್ಯಕ್ರಮ ನಂತರ ಅಲ್ಲಿ ಮುಕ್ತಾಯವಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಸಮಸ್ತ ನಮ್ಮ ನೌಕರ ಬಾಂಧವರು ಬರಬೇಕು ಮತ್ತು ಎಲ್ಲ ಗ್ರಾಹಕರು ಕೂಡ ನಮ್ಮ ವಿದ್ಯುತ್ ಗ್ರಾಹಕರು ಕೂಡ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಈ ಸುದ್ದಿಗೋಷ್ಠಿಯಲ್ಲಿ ಶ್ಯಾಮರಾಯ ಇಟಗಿ, ಚಿನ್ನಪ್ಪ, ಬಾಬು ಕೋರೆ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಜನಾಂದೋಲನ ಕಲಬುರಗಿ ವತಿಯಿಂದ ಜನವರಿ 24ರಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಾಡಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ಸಂಜಯ್ ಮಾರ್ಕಲ್ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ಅವರು, ಸಿಎಎ ಎನ್ಆರ್ಸಿ ಮತ್ತು ಎನ್ಪಿಆರ್ ವಿರೋಧಿಸಿ ಜನವರಿ 24ರಂದು ಕಲಬುರಗಿ ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಆಯೋಜನೆ ಮಾಡಲಾಗಿದೆ. ಕಲಬುರಗಿ ನಗರದ ಜನರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಸುದ್ದಿಗೋಷ್ಠಿಯಲ್ಲಿ ಸಂಜಯ್ ಮಾರ್ಕಲ್ ಅವರು ತಿಳಿಸಿದ್ದಾರೆ. ಇಂದಿನ ನಮ್ಮ 24ನೇ ತಾರೀಕು ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿ ಜನಾಂದೋಲನ ಕಾರ್ಯಕ್ರಮ ಹಮ್ಮಿಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಇದು ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯ ಇದೆ. ಇವತ್ತು ಸಿ ಎ ಎನ್ ಆರ್ ಸಿಯಿಂದ ಏನಾಗಿದೆ ಅಂದರೆ, ಎನ್ ಆರ್ ಸಿ ಜಗತ್ತಿನ ಎಲ್ಲ ದೇಶಗಳಲ್ಲಿದೆ, ಜಗತ್ತಿನ ಎಲ್ಲ ದೇಶಗಳಲ್ಲಿದೆ ಮತ್ತು ಭಾರತದಲ್ಲಿ ಯಾಕೆ ಇರಬಾರ್ದು ಅನ್ನೋದು ಒಂದು ಅವ್ರ ಪ್ರಶ್ನೆ. ಬೇರೆ ದೇಶಗಳಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಮಾಡಿ, ಇದಕ್ಕೊಂದು ಸ್ಪೆಷಲ್ ಆಗಿ ಕೆಲವೊಂದು ಆ್ಯಡ್ ಮಾಡಿದ್ದೀರಿ ನೀವು. ಇವಾಗ ನಾನು ಭಾರತ ಪ್ರಜೆ, ನಾನು ಭಾರತ ಪ್ರಜೆ ಅಂದರೆ ನನ್ನ ಹತ್ರ ಏನಿದೆಯಪ್ಪ ಅಂದರೆ ಆಧಾರ್ ಕಾರ್ಡ್ ಇದೆ, ಪ್ಯಾನ್ ಕಾರ್ಡ್ ಇದೆ, ನನ್ನ ಮನೆ ನಂಬರ್ ಇದೆ, ನನ್ನ ಮನೆ ಡಾಕ್ಯುಮೆಂಟ್ ಇದೆ, ನನಗೆ ಹೊಲ ಇರ್ಬೋದು, ಹೊಲದ ಡಾಕ್ಯುಮೆಂಟ್ ಇದೆ, ಸರಿ ಮಾಡ್ಬೋದು. ಆದರೆ ಇಲ್ಲಿ ಪ್ರಶ್ನೆ ಬಂದಿರೋದು, ನೀವು ಎನ್ ಆರ್ ಸಿಗೆ ರಿಜಿಸ್ಟರ್ ಆಗಬೇಕಾದ್ರೆ ನಿಮ್ಮ ಪೂರ್ವಜರ ಇತಿಹಾಸ ಕೊಡಬೇಕಂತ, ಅಂದರೆ ನಮ್ಮ ತಂದೆ ತಾಯಿಗಳ ಹುಟ್ಟು ಬರ್ತ್ ಸರ್ಟಿಫಿಕೇಟ್ ಕೊಡಬೇಕಾಗತ್ತೆ. ನಾವು ನಮ್ಮ ಪೂರ್ವಜರು ವಾಸಿಸುವಂಥ ಪ್ಲೇಸ್ಗಳನ್ನು ಕೊಡಬೇಕಾಗತ್ತೆ. ಹೀಗಾಗಿ ಏನಾಗ್ತಾ ಇದೆ ಅಂದರೆ, ಇದು ಮುಸ್ಲಿಮರಿಗಿಂತಲೂ ಹೆಚ್ಚಾಗಿ ಹಿಂದೂಗಳಿಗೆ ಎಫೆಕ್ಟ್ ಆಗ್ತಾ ಇದೆ. ಸೋ ಕಾಲ್ಡ್ ಯಾರು ಹಿಂದೂ ಅಂತ ಕರಿತಾ ಇದ್ದಾರೆ ಅವರಿಗೆ ಎಫೆಕ್ಟ್ ಆಗ್ತಾ ಇದೆ. ಇವತ್ತು ಏನಾಗ್ತಾ ಇದೆ ಅಂದರೆ,
ಸರ್ಕಾರಿ ಈಗ ಗುಲ್ಬರ್ಗದಲ್ಲಿ ಬಿಜಾಪುರದಲ್ಲಿ ಸುತ್ತಮುತ್ತಲು ಬರಗಾಲ ಬಂದಿದೆ ಅಂತ ಹೇಳಿ ಎಲ್ಲರೂ ಏನಪ್ಪ ಅಂದ್ರೆ ಬಾಂಬೆಗೆ ದೂಡಕ್ಕೆ ಹೋಗಿರ್ತಾರೆ, ಗುಜರಾತ್ ದೂಡಕ್ಕೆ ಹೋಗಿದ್ದಾರೆ, ಎಲ್ಲೋ ಹೈದರಾಬಾದ್ ಹೋಗಿದ್ದಾರೆ, ಚೆನ್ನೈಗೆ ಹೋಗಿದ್ದಾರೆ. ಅವ್ರ ಹತ್ರ ಯಾವ ಡಾಕ್ಯುಮೆಂಟೋ ಇಲ್ಲ ಅವ್ರ ಹತ್ರ. ಅವ್ರ ಅಯ್ಯಪ್ಪನ ಊರು ಯಾವ್ದಂತೂ ಗೊತ್ತಿಲ್ಲ, ಅವ್ರ ಊರಿನ ದರ್ಶನನೇ ಮಾಡಿಲ್ಲ ಅವರು. ಇನ್ನು ಅವ್ರು ಎನ್ ಆರ್ ಸಿಯಲ್ಲಿ ಬರೋದೇ ಇಲ್ಲ ಅವರು. ಇನ್ನು ಆದಿವಾಸಿಗಳು ತಗೊಳ್ರಿ, ಇನ್ನು ಅಡವಿ ಗುಡ್ಡಗಾಡುಗಳ ಪ್ರದೇಶ ಮಾಡೋರಿಗಂತೂ ಅವ್ರ ಹತ್ರ ಡಾಕ್ಯುಮೆಂಟೇ ಇಲ್ಲ, ಮತ್ತು ಅವರು ಎನ್ ಆರ್ ಸಿಯಲ್ಲಿ ಅವರು ಹೊರಗಡೆ ಉಳಿಸ್ಬಿಡ್ತಾರೆ. ಇದು ಒಂದು ಕಡೆ. ಆದರೆ ಎರಡನೇದು, ಈ ವಲಸೆ ಹೋಗುವ ಜನ, ಈ ಊರಿಂದ ಆ ಊರಿಗೆ ಗೂಳೆ ಹೋಗುವ ಜನ ಇದ್ದಾರೆ, ಅವ್ರ ಹತ್ರ ಅಂತೂ ಏನೂ ಇಲ್ಲ. ಇದು ಸರ್ಕಾರದ ಅಂದಾಜಿನ ಪ್ರಕಾರ ಈ ದೇಶದಲ್ಲಿ 30 ಕೋಟಿ ಜನಸಂಖ್ಯೆ ಇದ್ದಾರೆ. 30 ಕೋಟಿ ಜನಸಂಖ್ಯೆ. ನೀವು ಯಾರು ಹಿಂದೂಗಳ ಪರವಾಗಿ ಮಾತಾಡ್ತಾ ಇದ್ದೀರಾ? ಮತ್ತೆ ಇವರು ಹಿಂದೂಗಳಲ್ಲ ಇವರು. ಈ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ವಿಠಲ್ ದೊಡ್ಡಮನಿ, ಸಂಗಾನಂದ ಬಂತೇಜಿ, ಸುಭಾಷ್ ರಾಠೋಡ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಎನ್ಪಿಆರ್, ಎನ್ಆರ್ಸಿ ಹಾಗೂ ಸಿಎಎ ಜಾರಿ ಮಾಡುವುದನ್ನು ವಿರೋಧಿಸಿ ರಾಷ್ಟ್ರ ಮಟ್ಟದ ಬೃಹತ್ ಜಾಗೃತಿ ಸಮಾವೇಶ ಜನವರಿ 21ರಂದು ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾರುತಿ ಮಾನ್ಪಾಡೆ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎನ್ಪಿಆರ್, ಎನ್ಆರ್ಸಿ ಹಾಗೂ ಸಿಎಎ ಜಾರಿ ಮಾಡುವುದನ್ನು ವಿರೋಧಿಸಿ ರಾಷ್ಟ್ರ ಮಟ್ಟದ ಬೃಹತ್ ಜಾಗೃತಿ ಸಮಾವೇಶ ಜನವರಿ 21ರಂದು ಮಧ್ಯಾಹ್ನ 3 ಗಂಟೆಗೆ ಕಲಬುರಗಿ ನಗರದ ಪೀರ್ ಬಂಗಾಲಿ ಮೈದಾನ ಆಗರ್ಗ ಕ್ರಾಸ್ ಹತ್ತಿರ ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾರುತಿ ಮಾನ್ಪಡೆ ಅವರು ತಿಳಿಸಿದ್ದಾರೆ. ಎನ್ಪಿಆರ್ಗೂ ಎನ್ಆರ್ಸಿಗೆ ಯಾವುದೇ ಸಂಬಂಧ ಇಲ್ಲ. ಅದು ಮಾಮೂಲಾಗಿ ಇರ್ತಕ್ಕಂಥ ಒಂದು ಸೆನ್ಸಸ್ಸಿನ ಒಂದು ವಿಷಯ ಅಷ್ಟೇ. ಅದಕ್ಕೆ ಯಾಕೆ ನೀವು ಅಷ್ಟೊಂದು ಗಾಬರಿ ಆಗ್ತೀರಿ? ದೇಶದ ಜನತೆ ಗಾಬರಿ ಆಗಬೇಕಾಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳೋದು ನೋಡಿ. ಅದಕ್ಕೊಂದು ಕಾಲಮ್, ಸುಮಾರು 6 ಕಾಲಮ್ಗಳು ಹೆಚ್ಚು ಮಾಡಿ ಅದರಲ್ಲಿ ನಮ್ಮ ತಂದೆ ತಾಯಿಯ ದಾಖಲೆಗಳು ಕೇಳ್ತಾರೆ, ಜನ್ಮ ದಿನಾಂಕ ಕೇಳ್ತಾ ಇದ್ದಾರೆ. ಆ ಜನ್ಮ ದಿನಾಂಕ ಕೇಳೋದೇನಿದೆಯಲ್ಲ, ನಮ್ದೊಂದು ಜನ್ಮ ದಿನಾಂಕನೇ ಶಾಲೆ ಮಾಸ್ತರ್ಗಳು ಬರ್ದಾರೆ. ನಮ್ಮ ತಂದೆ ತಾಯಿ ಜನ್ಮ ದಿನಾಂಕ ಎಲ್ಲಿ ಸಿಗ್ತದೆ ಅನ್ನೋದು ಒಂದು ಮುಖ್ಯವಾದಂಥ ವಿಷಯ ಇದೆ. ಹಾಗೆ ದಿನಕ್ಕೊಂದೊಂದು ಅದನ್ನು ವಿಸ್ತರಣೆ ಮಾಡ್ತಾ ಸೊ ದೇಶದಲ್ಲಿ ಒಂದು 2ನೇ ದರ್ಜೆಯ ಪ್ರಜೆಗಳನ್ನು ಸೃಷ್ಟಿ ಮಾಡೋಕ್ಕೆ ಒಂದು ಹೊರಟಿದ್ದಾರೆ. ಅಂಥ ಒಂದು ವಿಷಯಕ್ಕಾಗಿ ಜಾಗೃತಿ ಮೂಡಿಸ್ಬೇಕು, ಇದೊಂದು ಸೀರಿಯಸ್ ಆಗಿ ಒಂದು ಹೋರಾಟ ನಡೆಸಬೇಕು ಅಂತಕ್ಕಂಥ ವಿಚಾರಕ್ಕಾಗಿ ಒಂದು ತಯಾರಿಯನ್ನು ಮಾಡಬೇಕು ಅಂತೇಳಿ ಇಲ್ಲಿರ್ತಕ್ಕಂಥ ಪೀಪಲ್ಸ್ ಫೋರಮ್ನ ಗೆಳೆಯರೆಲ್ಲ ಸೇರಿ ಸೊ ಒಂದು 21ನೇ ತಾರೀಕಿಗೆ ಒಂದು ದೊಡ್ಡ ಮಟ್ಟದ ಒಂದು ರ್ಯಾಲಿ ನಡೆಸಬೇಕು. ಸುಮಾರು 2 ಲಕ್ಷ ಜನ ನಮ್ಮ ಎಲ್ಲ ಗೆಳೆಯರಿಗೆ ಸೇರಿಸಿ ಒಂದು ರ್ಯಾಲಿಯನ್ನು ಮಾಡಬೇಕು ಅಂತಕ್ಕಂಥ ವಿಚಾರ ಇದೆ ಸರ್. ಸಮಾವೇಶ ಮಾಡಬೇಕು ಅಥವಾ ಜಾಗೃತಿ ಸಮಾವೇಶ ಮಾಡೋದು ಅಂತ ಹೇಳ್ತೀರಿ. ಈ ಸುದ್ದಿಗೋಷ್ಠಿಯಲ್ಲಿ ಅಜ್ಗರ್ ಚುಲ್ಬುಲ್, ನಾಜೀರ್ ಹುಸೇನ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಯಾರೂ ಇಲ್ಲದ ವೇಳೆ ಮನೆಗೆ ಕನ್ನ ಹಾಕಿದ ಖದೀಮರು ಮನೆಯಲ್ಲಿದ್ದ 1.40 ಕೋಟಿ ರೂಪಾಯಿ ದೋಚಿದ್ದಲ್ಲದೆ ಫ್ರಿಡ್ಜ್ನಲ್ಲಿದ್ದ ಡ್ರೈ ಫ್ರೂಟ್ಸ್ಗಳನ್ನು ತಿಂದು ತೆಗಿ ಹೋಗಿರುವ ಘಟನೆ ಕಲಬುರಗಿಯಲ್ಲಿ ನಡೆದಿದೆ. ಕಲಬುರಗಿ ನಗರದ ಗುಬ್ಬಿ ಕಾಲೋನಿಯಲ್ಲಿ ನಿವೃತ್ತ ಕಾರ್ಯಪಾಲಕ ಎಂಜಿನಿಯರ್ ಮಾರುತಿ ಗೋಕುಲೆ ಮನೆಯವರೆಲ್ಲ ಹೊರಗೆ ಹೋಗಿದ್ದನ್ನು ಗಮನಿಸಿದ ಕಳ್ಳರು ಈ ಕೃತ್ಯಕ್ಕೆ ಕೈ ಹಾಕಿದ್ದಾರೆ. ಗೋಕುಲೆ ಅವರ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಮನೆ ಮುಂದೆ ಸೆಕ್ಯೂರಿಟಿ ಗಾರ್ಡ್ ನೇಮಿಸಲಾಗಿತ್ತು. ಸೆಕ್ಯೂರಿಟಿ ಗಾರ್ಡ್ ಹೋಗಿದ್ದನ್ನು ಗಮನಿಸಿ ಈ ಕಳ್ಳತನಕ್ಕೆ ಸಂಚು ರೂಪಿಸಲಾಗಿದೆ. ಮನೆಗೆ ನುಗ್ಗಿದ ಕಳ್ಳರು ಮನೆಯಲ್ಲಿದ್ದ 1.4 ಕೋಟಿ ರೂಪಾಯಿ ಮೌಲ್ಯದ ನಗದು ಚಿನ್ನಾಭರಣಗಳನ್ನು ದೋಚಿದ್ದಾರೆ. ಇದಾದ ಬಳಿಕ ಅವರ ಎದುರಿನಲ್ಲಿ ಬರುವ ನಿವೃತ್ತ ಬಿಇಒ ರೇವಣಸಿದ್ದಪ್ಪ ಎಂಬುವರ ಮನೆಯ ಕಿಟಕಿ ಮೂಲಕ ಒಳನುಗ್ಗಿದ್ದ ಅವರು ಸುಮಾರು 15 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ದೋಚಿದ್ದಾರೆ. ಮಾರುತಿ ಗೋಕುಲೆ ಮನೆಗೆ ಬರುವ ಮುನ್ನ ಕಳ್ಳರು ಅವರ ಹಿಂಬದಿಯಲ್ಲಿರುವ ಹೋಮಿಯೋಪೆಥಿಕ್ ವೈದ್ಯೆ ಡಾಕ್ಟರ್ ವೀಣಾ ಪಾಟೀಲರ ಮನೆಯಲ್ಲಿ ಕಳ್ಳತನಕ್ಕೆ ವಿಫಲ ಯತ್ನ ನಡೆಸಿದ್ದಾರೆ. ಒಬ್ಬ ಕಳ್ಳ ಮುಸುಕು ಹಾಕಿಕೊಂಡಿದ್ರೆ ಮತ್ತೊಬ್ಬ ಕಳ್ಳ ಹಾಗೆಯೇ ಬಂದಿದ್ದು ಮನೆಯ ಒಳನುಗ್ಗಲು ಯಾವುದಾದರೂ ಹಾದಿ ಸಿಗಬಹುದು ಎಂದು ಹುಡುಕಾಟ ನಡೆಸಿದ್ದಾರೆ. ಕಾಂಪೌಂಡ್ ಗೋಡೆ ಹಾರಿ ಗೋಕುಲೆ ಮನೆಯೊಳಗೆ ನುಗ್ಗಿದ್ದಾರೆ. ಈ ದೃಶ್ಯಗಳು ವೀಣಾ ಪಾಟೀಲ್ ಮನೆಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಇಬ್ಬರು ವ್ಯಕ್ತಿಗಳ ಕೃತ್ಯ ಎಂಬುದು ಖಾತ್ರಿಯಾಗಿದೆ. ಈ ಕುರಿತು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಸಿಸಿ ಕ್ಯಾಮೆರಾದಲ್ಲಿರುವ ದೃಶ್ಯಗಳನ್ನು ಗಮನಿಸಿ ಆರೋಪಿಗಳ ಬಂಧನಕ್ಕೆ ಹುಡುಕಾಟ ನಡೆಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಚುಂಚೋಳಿ ತಾಲೂಕಿನ ಪರದಾರ್ ಮೋತಕ್ಪಳ್ಳಿ ಗ್ರಾಮದಲ್ಲಿ ಸರ್ಕಾರದಿಂದ 1,00,000 ರೂಪಾಯಿ ಅನುದಾನ ಬಂದಿದ್ರು, ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಕಟ್ಟಡ ಕಾಮಗಾರಿಯು ಕಳಪೆ ಮಟ್ಟದಲ್ಲಿ ಮಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಹೌದು, ಸುಲೇಪೇಟ್ ಸಮೀಪದ ಪರದಾರ ಮೋತಕ್ಪಳ್ಳಿ ಗ್ರಾಮದಲ್ಲಿ HKRDB ಅನುದಾನದಲ್ಲಿ ಲ್ಯಾಂಡ್ ಆರ್ಮಿ ನಿರ್ಮಿಸುತ್ತಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಕಟ್ಟಡ
ಕಟ್ಟಡವು ಕಳಪೆ ಮಟ್ಟದ ಕಾಮಗಾರಿಯಿಂದ ಕೂಡಿದ್ದು ಗ್ರಾಮದಲ್ಲಿ ಶಾಲಾ ಕೋಣೆಗಳ ಸಮಸ್ಯೆಯನ್ನ ಅರಿತು HKRDB ಅನುದಾನದಲ್ಲಿ ಸುಮಾರು 3 ವರ್ಷಗಳ ಹಿಂದೆ 3 ಕೋಣೆಗಳು ಮಂಜೂರು ಮಾಡಿದ್ರು. ಕಟ್ಟಡ ನಿರ್ಮಾಣಕ್ಕಾಗಿ ಕಳೆದ 2 ವರ್ಷಗಳ ಹಿಂದೆ ಕಟ್ಟಡಕ್ಕಾಗಿ ಬುನಾದಿ ಹೊಡೆದು ಹಾಗೆ ಬಿಟ್ಟಿದ್ರು ಮತ್ತು 1 ವರ್ಷಗಳ ಹಿಂದೆ ಕೆಲಸವನ್ನ ಆರಂಭ ಮಾಡಿದ್ರು. ಆದರೆ ಕಟ್ಟಡದ ಕಾಮಗಾರಿಯು ಕಳಪೆ ಮಟ್ಟದಿಂದ ಕೂಡಿದೆ. ಬೋರ್ವೆಲ್ ಹಾಕಿ ಕ್ಯೂರಿಂಗ್ ಮಾಡಿದ್ರೆ ಸರಿಯಾಗಿ ಕ್ಯೂರಿಂಗ್ ಆಗುತ್ತಿತ್ತು. ಆದರೆ ಇವರು ಟ್ಯಾಂಕರ್ ಮುಖಾಂತರ ನೀರು ತಂದು ಕ್ಯೂರಿಂಗ್ ಮಾಡುವುದರಿಂದ ಸರಿಯಾಗಿ ಕ್ಯೂರಿಂಗ್ ಆಗಿಲ್ಲ. ಇದರಿಂದ ಗೋಡೆಗಳ ಸಿಮೆಂಟ್ ಉದುರಿ ಹೋಗುತ್ತಿದೆ ಹಾಗೂ ಕಬ್ಬಿಣದ ಕಿಟಕಿ ಬಾಗಿಲುಗಳು ಕಳಪೆ ಮಟ್ಟದಲ್ಲಿ ಹಾಕಿದ್ದಾರೆ. ಹೀಗೆ ಮುಂದೆ ಇದೇ ರೀತಿಯಲ್ಲಿ ಕಟ್ಟಡ ಕಾಮಗಾರಿಯನ್ನ ಮಾಡಿದರೆ ಕಟ್ಟಡವು ಹೆಚ್ಚು ದಿನ ಬಳಕೆಗೆ ಬರುವುದಿಲ್ಲ ಎಂದು ಗ್ರಾಮದ ಯುವ ಮುಖಂಡ ಹನುಮಂತರಾಯ ಆರೋಪಿಸಿದ್ದಾರೆ. ನೋಡ್ರಿ, ಸಾಲಿ ಕಟ್ಟಲು ಸಾಲಿ ಏನು ಇದು ಕಂಪ್ಲೀಟ್ ಆಗಿಲ್ಲ. ಆಮೇಲೆ ಅಲ್ಲೊಂದು ಊರಾಗ ಒಂದು ಸಾಲಿ ಆದ್ರೆ ಹೇಳಿದ್ದು ಅದು ಆಲ್ರೆಡಿ ಬಿದ್ದದ, ಅದ್ರಾಗೆ ಕಲ್ಯತ್ತರ ಎಲ್ಲರೂ. ಅದ್ರ ನೋಡ್ರಿ, ನಮ್ಮ ಅಪ್ಪನ ಕಾಲು ಹಿಡಿದು ಕಲ್ಕೊತ ಬಂದ್ರ ನಾನು ಅದ್ರಾಗೆ ಕಲ್ತೀನಿ. ಈಗ ನನ್ನ ಮಗಳು ಅದೇ ಸಾಲಿಗೆ ಹೊಲತಾಳ. ಅದು ಏನೇನ ಆಯ್ತು ಅಂದ್ರೆ ಈಗ ಸರ್ಕಾರಕ್ಕಂತ ನಾವು ಬಿಡಲ್ಲ. ಆಮೇಲೆ ಇದು ಕ್ಯೂರಿಂಗ್ಲೇನಿಲ್ಲ, ಸ್ವಲ್ಪ ಮುಟ್ಟಿದ್ರೆ ಬಿಡ್ತಾವೆ ಇಟಂಗಿ. ಈ ಇಟಂಗಿ ಅಂತಾರೆ ನೋಡ್ರಿ, ಬೇಕಾದ್ರೆ ಸಾಲಿ ನೋಡ್ರಿ, ಬಂದು ಚೆಕ್ ಮಾಡಂಗಿದ್ರೆ ಚೆಕ್ ಮಾಡ್ರಿ, ಎಲ್ಲ ಅಲ್ಲೇ ಕುಂದ್ರಿ ಅಲ್ಲೇ ಮಾಡ್ತೀರಿ. ಇಲ್ಲಿ ಯಾರು ನೋಡ್ಬೇಕು ಯಾರಿಲ್ಲ. ಮತ್ತೆ ಇಲ್ಲೊಂದು ಬೋರ್ ಹಾಕಿಸಿ ಕ್ಯೂರಿಂಗ್ ಮಾಡಿದ್ರೆ ನಡೀತಿತ್ತು. ಎಲ್ಲಿಂದ ತರ್ತಾರೆ ಒಂದು ಟ್ಯಾಂಕ್ ತಂದು ಇಲ್ಲಿ ಕ್ಯೂರಿಂಗ್ ಮಾಡ್ತಾರೆ. ಅದೆಲ್ಲ ಸರಿ ಹೋಗ್ತದೆ ನೀರು, ಎದಕ್ಕೆ ಕುಡ್ಲಾಗ ಸರಿ ಹೋಗಲ್ಲ, ಅವು ಸಣ್ಣಕ್ಕೆ ಸರಿ ಹೋಗಲ್ಲ ನೀರು. ಅದ್ರ ಮೇಲೆ ಅವ್ರು ಟ್ಯಾಂಕ್ ತಂದು ಇವ್ರು ಕ್ಯೂರಿಂಗ್ ಮಾಡ್ತಾರೆ. ಅದ್ರಲ್ಲಿ ಹೆಂಗ್ ಮಾಡ್ಬೇಕು ನಾವು ಹೇಳ್ರಿ? ಹಾಂ, ಮತ್ತೆ ಅದೇ ಕಳಪೆ ಮಟ್ಟ ಕೆಲಸ ನಡ್ದಂಗೆ ಅದ್ರಿ. ಮತ್ತೆ ಕಾಂಟ್ರಾಕ್ಟರ್ ಯಾರು ಗೊತ್ತಿಲ್ಲ ಸರ್ ನಮ್ಗೆ, ನಮ್ಮೂರವ್ರು ಅಂತ ಬೇರೆಯವ್ರವ್ರು ಯಾರು ಮಾಡ್ತಾರೆ ಗೊತ್ತಿಲ್ಲ. ನಾವೇನು ನೋಡಿಲ್ಲ, ಏನೆಲ್ಲ ಸರಿಯಾಗಿ ಮಾಡ್ತಾರೆ. ನಾವೊಂದು ಈಗ ನೋಡ್ಲತ್ತೇನೆ ಈಟ್ ಮಾಡಿಟ್ರ ಅವ್ರಿಗೆ. ಹಾಂ, ಲ್ಯಾಂಡ್ ಆರ್ಮಿ ಕೆಲಸ ಅದ್ರಿ ಅದು. ಈಗ ಮ್ಯಾಲ ಅಧಿಕಾರಿಗಳು ಇದ್ರ ಬಗ್ಗೆ ಏನಾರ ಹೇಳಿರೇನು? ಯಾರಿಗೇನು ಹೇಳಿಲ್ರಿ ನಾವು, ಅದಕ್ಕೆ ನಮ್ಗೆ ಏನು ಗೊತ್ತಾಗಲ್ಲ. ನಾವು ಯಾರಿಗೆ ಹೇಳಿ ಹೇಳ್ತೀವಿ ಇದ್ರ ಬಗ್ಗೆ? ನೀವು ಏನು ಹೇಳ್ತೀರಿ ಇದ್ರ ಬಗ್ಗೆ? ನೋಡ್ರಿ, ನಾವು ಮುಂದೆ ಏನೇನು ಮಾಡ್ಬೇಕಾದ ನಾವು ಮಾಡ್ಬೇಕಲ್ಲ ನೋಡ್ರಿ. ಮುಂದೆ ಎಲ್ಲ ಇದ್ರ ಸಲಕ ಸ್ಕೂಲ್ ಸಲಿಂದ ಏನು ಹೇಳ್ತೀರಿ? ಸ್ಕೂಲ್ ಸಲಿಂದ ನೋಡ್ರಿ, ಎಲ್ಲಿಗೆ ಬೇಕು ಅಲ್ಲಿಗೆ ಹೋಗಂದ್ರೆ ನಡೀತೀವಿ ನೋಡ್ರಿ ನಾವು. ಸುಮಾರು 5-6 ತಿಂಗಳಿನಿಂದ ಈ ಕಟ್ಟಡದ ಕಾಮಗಾರಿಯು ನೆನೆಗುದಿಗೆ ಬಿದ್ದಿದೆ. ಇದರಿಂದ ಮಕ್ಕಳ ಕಲಿಕೆ ಬೀದಿಗೆ ಬಿದ್ದಂತಾಗಿದೆ. ಹಳೆ ಕಟ್ಟಡದಲ್ಲಿ ಮಕ್ಕಳು ಪಾಠ ಕೇಳುವಂತಾಗಿದೆ. ಸರ್ಕಾರದಿಂದ ಅನುದಾನ ಲಭಿಸಿದರೂ ಗುತ್ತಿಗೆದಾರ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ನಿಗದಿತ ಸಮಯದಲ್ಲಿ ಶಾಲಾ ಕಟ್ಟಡ ಸಂಪೂರ್ಣಗೊಂಡಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಎಷ್ಟು ವರ್ಷಿನ ಕೆಲಸ ನಡೆಯುತ್ತದೆ? ಇದು 3-4 ವರ್ಷ ಅಲ್ಲತ್ತದ್ರಿ. ಇದು ಸಾಲಿ ಕಟ್ಟಲತ್ ಚಾಲು ಮಾಡ್ಲತ್ತಿ, ಇನ್ನ ಇದು ಏನು ಕ್ಯೂರಿಂಗ್ ಅಲ್ಲತ್ತಿಲ್ಲ ನೀರು. ಇದು ಏನು ಹೆಂಗ್ ಕಟ್ಲತ್ತಾರ ನೋಡ್ರಿ? ಇದು ಬಾಕಲು ಸರಿಯಾಗಿಲ್ರಿ. ಕಿಟಕಿ ನೋಡ್ರಿ, ಅದು ಎದಕ್ಕೂ ಇದು ಏನಿಲ್ಲ ಸರ್. ಇದು ಈಗ ನಮ್ ಸಾಲಿ ಅದು ಅಲ್ಲಿಂದ ಬಿದ್ದೋಗ್ಬಿಟ್ಟಿದೆ. ಎಷ್ಟು ವರ್ಷದಿಂದ ಇದು ಹಿಂಗೆ ನಡ್ಲತ್ತ ಕೆಲಸ? ಈಗ 3-4 ವರ್ಷ ಅಲ್ಲತ್ತದ್ರಿ. 3 ವರ್ಷ ಇನ್ನ 4-5 ವರ್ಷ ಆದ್ರೂ ಮುಗಿತದ ಇಲ್ಲ ಸಾಬ್ರಿ, ಅದಂತೂ ಕುನ ಇಲ್ಲ. ಇದು ಮಾಡಬೇಕಾಗ್ತದ ಸಾಬ್ರಿ. ಮಕ್ಕಳ ಹಿತದೃಷ್ಟಿಯಿಂದ ನಿರ್ಮಿಸಲಾಗುತ್ತಿರುವ ಕಟ್ಟಡ ಕಾಮಗಾರಿ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ಸಮನ್ವಯದ ಕೊರತೆಯಿಂದ ನೆನೆಗುದಿಗೆ ಬಿದ್ದಿದೆ. ಇದರಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗಿದೆ. ಕಾಮಗಾರಿಯ ಗುಣಮಟ್ಟದ ಬಗ್ಗೆ ಅನುಮಾನಗಳು ಮೂಡಿವೆ. ಕಳಪೆ ಮಟ್ಟದ ಕಟ್ಟಡ ಕಾಮಗಾರಿಯನ್ನ ಕೈಗೊಳ್ಳುತ್ತಿರುವ ಗುತ್ತಿಗೆದಾರ ಮತ್ತು ಕಳಪೆ ಕಾಮಗಾರಿಗೆ ಬೆಂಬಲ ನೀಡುತ್ತಿರುವ ಅಧಿಕಾರಿಯ ವಿರುದ್ಧ ಕಾನೂನಿನ ಪ್ರಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು, ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡಲಾಗುವುದು ಎಂದು ಸುಧಾಕರ್ ರೆಡ್ಡಿ, ಗೋಪಾಲ್ ರೆಡ್ಡಿ, ಸುರೇಂದ್ರ ರೆಡ್ಡಿ ಎಚ್ಚರಿಕೆ ನೀಡಿದ್ದಾರೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹತ್ತಿ ಉರಿದು ಕಟ್ಟಿಗೆ ಫ್ಯಾಕ್ಟರಿ ಗ್ಲೋಬಲ್ ವುಡ್ ಆಫ್ ಪ್ಯಾಕರ್ಸ್ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾದ ಘಟನೆ ಹುಬ್ಬಳ್ಳಿಯ ಗೋಕುಲ್ ನಗರದಲ್ಲಿ ನಡೆದಿದೆ. ಅಪಾರ ಪ್ರಮಾಣದ ಕಟ್ಟಿಗೆ ಬೆಂಕಿಗೆ ಆಹುತಿಯಾಗಿದ್ದು ತಾರಿಯಾಳದ ಇಂಡಸ್ಟ್ರೀಸ್ ಪ್ರದೇಶದಲ್ಲಿ ತಡರಾತ್ರಿ ಘಟನೆ ನಡೆದಿದೆ. ರಫ್ತು ಮಾಡಲು ಇರಿಸಿದ್ದ ಕಟ್ಟಿಗೆ ಸೇರಿದಂತೆ ಅಪಾರ ಪ್ರಮಾಣದ ಸಾಮಗ್ರಿ ಸುಟ್ಟು ಕರಕಲಾಗಿದೆ. ಜಿವಿಆರ್ ಫರ್ನಾಂಡಿಸ್ ಎಂಬುವರಿಗೆ ಸೇರಿದ ಫ್ಯಾಕ್ಟರಿ ಇದಾಗಿದ್ದು ಹುಬ್ಬಳ್ಳಿ ಗೋಕುಲ್ ನಗರದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ರಾಜ್ಯದ ಜನಸಂಖ್ಯೆಯ ಹಿನ್ನೆಲೆಯಲ್ಲಿ ವೀರಶೈವ ಲಿಂಗಾಯತರ ಸಂಖ್ಯೆ ಹೆಚ್ಚಿದ್ದು ಅವರಿಗೆ 16% ಮೀಸಲಾತಿ ನೀಡಬೇಕೆಂದು ವಿಧಾನ ಪರಿಷತ್ ಸದಸ್ಯ ಬಸವರಾಜ ಹೊರಟ್ಟಿ ಹುಬ್ಬಳ್ಳಿಯಲ್ಲಿ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿ ಗುರುವಾರದಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಲ್ಲಾ ಸಮಾಜದವರು ಮೀಸಲಾತಿ ಕೇಳುತ್ತಿದ್ದಾರೆ. ಆ ಪ್ರಕಾರ ಅನೇಕ ಸಮುದಾಯದವರಿಗೆ ವಿವಿಧ ರಾಜ್ಯಗಳಲ್ಲಿ ಮೀಸಲಾತಿ ಕೊಡಲಾಗಿದೆ. ಅದರಂತೆ ಕರ್ನಾಟಕದಲ್ಲಿ ಲಿಂಗಾಯತ ಸಮುದಾಯದ ಜನರ ಸಂಖ್ಯೆ ಹೆಚ್ಚಿದ್ದು ಅವರಲ್ಲಿ ಅನೇಕರು ಬಡಜನರಿದ್ದಾರೆ. ಆ ಸಮಾಜದಲ್ಲಿಯೂ ಶೈಕ್ಷಣಿಕ, ಸಾಮಾಜಿಕ ಸೇರಿದಂತೆ ಅನೇಕ ಸಮಸ್ಯೆಗಳಿದ್ದು ಹೀಗಾಗಿ ವೀರಶೈವ ಲಿಂಗಾಯತ ಸಮಾಜಕ್ಕೂ 16% ಮೀಸಲಾತಿ ಕಲ್ಪಿಸಬೇಕು ಎಂದರು. ವೀರಶೈವ ಲಿಂಗಾಯತ ಮೀಸಲಾತಿ ವಿಚಾರವಾಗಿ ಈ ಹಿಂದೆ HD ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗಲೂ ಪತ್ರ ಬರೆದಿದ್ದೆ. ಅಲ್ಲದೆ ಈಗ BS ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದು ಅವರಿಗೂ ಕೂಡ ಪತ್ರ ಬರೆದು ಮೀಸಲಾತಿ ಕಲ್ಪಿಸುವಂತೆ ಒತ್ತಾಯ ಮಾಡಲಾಗುವುದು.
ಅದರಂತೆ ಜನವರಿ 19ರಂದು ಸಮಾಜದ ಮುಖಂಡರೊಂದಿಗೆ ಸಭೆ ನಡೆಸಲಾಗುವುದು ಎಂದರು. ಗಾಯತ್ರಿಗೆ ಕೊಡಬೇಕು, ಮಹಾರಾಷ್ಟ್ರದಲ್ಲಿ ಮರಾಠದ ಬಹುಮತ ಐತಿ, ಆದರೆ ಇಲ್ಲಿ ಕರ್ನಾಟಕದ ಲಿಂಗಾಯತರಿದ್ದು ಸಹಿತ ಎಲ್ಲ ರೀತಿಯಿಂದ ಲಿಂಗಾಯತನ ಕಡೆಗಣಿಸಾರ. ಅದಕ್ಕೆ ನಾವು ಜಾತಿ ಗೀತಿ ಮಾಡುವಂಥ ಇದಕ್ಕೆ ಹೋಗಿಲ್ಲ, ಆದರೆ ಬಸವಣ್ಣ ತತ್ವ ಮೇಲೆ ಬಂದಂಥ ನಾವು ಇವತ್ತು ಲಿಂಗಾಯತರಿಗೆ ಮತ್ತು ಅವರ ಬಡವರು ಅವ್ರಿಗೂ ರಿಸರ್ವೇಶನ್ಬೇಕು. ಈಗ ಯಾರು ಈ ರಿಸರ್ವೇಶನ್ ಇಲ್ಲದಕ್ಕೆ ಶಿಕ್ಷಣದಲ್ಲಿ ನೌಕರಿಯಲ್ಲಿ ಯಾರಿಗೂ ನೌಕರಿ ಸಿಗೋದಿಲ್ಲ. ಶಿಕ್ಷಣದಲ್ಲಿ ಈಗ 90% ಮಾಡಿದವ್ರು ಬೇಕಾದ ಕಾಲೇಜ್ ಸಿಗೋದಿಲ್ಲ, 80% ಮಾಡೋದು ಸಿಗ್ತಿದೆ. ಹಿಂಗಾಗಿ ಸಹಜವಾಗಿ ಇಲ್ಲಿರುವಂಥ ಬಡವರಿಗೆ ನೋವು ಅನ್ನಿಸ್ತಿದೆ. ಇಲ್ಲೇ 50% ಎಲ್ಲ ಜಾತಿಯವ್ರು ಬರ್ತಾರೆ, ಬ್ರಾಹ್ಮಣರು, ಲಿಂಗಾಯತರು, ಒಕ್ಕಲಿಗರು, ಬೇರೆ ಬೇರೆ ಸಮಯ ಎಲ್ಲರೂ ಬರ್ತಾರೆ. ಎಲ್ಲರೂ ಬಂದಾಗ ಅವರಿಗೆ ಎಲ್ಲ ಕೂಡಿ ಇಷ್ಟ ಆಗ್ತಿದೆ. ಅದಕ್ಕೆ ಲಿಂಗಾಯತರಿಗೂ 16% ರಿಸರ್ವೇಶನ್ ಶಿಕ್ಷಣದಲ್ಲಿ ಮತ್ತು ನೌಕರಿಯಲ್ಲಿ ಕೊಡಬೇಕಂತ ಒತ್ತಾಯವನ್ನು ಜಾಗತಿಕ ಲಿಂಗಾಯತ ಮಹಾಸಭೆ, ಕರ್ನಾಟಕದಲ್ಲಿ ಇದ್ದಂಥ ಎಲ್ಲ ಲಿಂಗಾಯತರು ಒಕ್ಕರಿನಿಂದ ಸರ್ಕಾರವನ್ನು ಒತ್ತಾಯ ಮಾಡ್ತಾರೆ. 16% ರಿಸರ್ವೇಶನ್ ಕೊಡಬೇಕನ್ನೋದು ನಮ್ಮ ಬೇಡಿಕೆ ಆಗಿದೆ ಅನ್ನೋದನ್ನು ನಮ್ಮ ಮುಖಾಂತರ ಸರ್ಕಾರ ತಿಳಿಸಿವೆ. ಕನಕಪುರದಲ್ಲಿ ಕಲ್ಲು ಹೊಡೆಯುತ್ತೇನೆ, ದೆಹಲಿ ಪಾಲಿಟಿಕ್ಸ್ಗೆ ಹೋಗಲ್ಲ ಎಂದು ಮಾಜಿ ಸಚಿವ ಡಿಕೆ ಶಿವಕುಮಾರ್ ಹೇಳಿದರು. ಮಾಧ್ಯಮದವರ ಜೊತೆ ಮಾತನಾಡಿದ ಡಿಕೆ ಶಿವಕುಮಾರ್, ನಾನು ಸದ್ಯ ಕನಕಪುರದಲ್ಲಿ ಕಲ್ಲು ಹೊಡೆಯುತ್ತೇನೆ, ರೇಷ್ಮೆ ಬೆಳೆಯುತ್ತೇನೆ, ರಾಜ್ಯದಲ್ಲಿ ರಾಜಕಾರಣ ಮಾಡುತ್ತೇನೆ ಅಂತ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಕೊಟ್ಟರೆ ಮಾತ್ರ ನಿಭಾಯಿಸುತ್ತೇನೆ ಎಂದು ಹೇಳಿದರು. ಕೆಪಿಸಿಸಿ ಅಧ್ಯಕ್ಷರ ನೇಮಕದ ಬಗ್ಗೆ ಸಂಬಂಧಪಟ್ಟವರನ್ನ ಕೇಳಿ, ಎಐಸಿಸಿ ಅಧ್ಯಕ್ಷರು ಅಂಗಡಿಯಲ್ಲಿ ಸಿಗುವ ವಸ್ತು ಅಲ್ಲ, ನಾನು ಅಧ್ಯಕ್ಷರನ್ನ ಭೇಟಿ ಮಾಡಿಲ್ಲ, ಕೆಪಿಸಿಸಿ ಅಧ್ಯಕ್ಷ ವಿಚಾರ ಮಾತನಾಡಲ್ಲ, ನನಗೇನು ಆತುರ ಇಲ್ಲ, ನನಗೆ ಇಡಿ ನೋಟಿಸ್ ಬಂದಿಲ್ಲ ಎಂದು ಹೇಳಿದರು. ಹೈಕಮಾಂಡ್ ಮಟ್ಟದಲ್ಲಿ ಪಕ್ಷದ ನಿಷ್ಠಾವಂತರಿಗೆ ಬರೀ ಮಹತ್ವದ ಹುದ್ದೆಗಳನ್ನ ಕೊಡಬೇಕು ಅನ್ನೋ ತೀರ್ಮಾನಗಳಾಗ್ತವೆ. ಎಐಸಿಸಿ ಮಟ್ಟದಲ್ಲಿ ಸರ್ ಹೆಚ್ಚು ಹುದ್ದೆಗಳು ಈ ಬಾರಿ ಸೃಷ್ಟಿಯಾಗುವ ಸಾಧ್ಯತೆ ಇದೆ ಅಂತ ಪಿ ಸಿ ಸಿ ಸೇರಿದಂತೆ ಸಿ ಎಲ್ ಪಿ ಮತ್ತು ವಿಪಕ್ಷ ನಾಯಕ ಬೇರೆ ಬೇರೆ ಮತ್ತು ಅದೇ ರೀತಿ ಸಿ ಎಲ್ ಎಸ್ ಎಲ್ಲಿ ಕೂಡ ರಾಜ್ಯದಿಂದ 2 ಹೆಚ್ಚುವರಿ ಸ್ಥಾನಗಳನ್ನು ಕೊಡಬಹುದು ಅನ್ನುವಂಥ ಒಂದು ಮಾತು ಸಹ ಇದೆ. ನನಗೇನು ಗೊತ್ತಿಲ್ಲ, ಇಲ್ಲ ಡಿ ಕೆ ಶಿವಕುಮಾರ್ ಅವರು ಪಿ ಸಿ ಸಿಗೆ ಬರ್ತಾರಾ ಇಲ್ಲ ರಾಷ್ಟ್ರ ಮಟ್ಟದ ರಾಜಕಾರಣಕ್ಕೆ ಏನಾದರೂ ಕಾನ್ಸಂಟ್ರೇಷನ್ ಮಾಡ್ತಾರಾ? ಇದು ಕನಕಪುರದಲ್ಲಿ ಕಲ್ಲಪಲ್ಲ ಹೊಡ್ಕೊಂಡು ಹೊಲ ಉತ್ಕೊಂಡು ಕಲ್ಲು ಉತ್ಕೊಂಡು ರೇಷ್ಮೆ ಕಡಲೆಕಾಯಿ ಅರ್ಶನ ಎಲ್ಲ ಹಾಕೊಂಡು ಎಲ್ಲ ಕಬ್ಬು ನಿಮಗೂ ಎಲ್ಲ ಗೊತ್ತಿತ್ತು ಕೋರ್ಟ್ ಕೇಸ್ ಇತ್ತು ಅಂತ. ನೀವೆಲ್ಲ ಬರೀ ಸುಳ್ಳೆ, ನಿಮ್ಮ ಹತ್ರ ಏನು ಸತ್ಯ ಏನು ಆಗಲ್ಲ. ಅದು ಯಾವುದೋ ಸಮನ್ಸ್ ಇಶ್ಯೂ ಮಾಡಿಬಿಟ್ಟಿದ್ದಾರೆ, ಇ ಡಿ ನೋಟಿಸ್ ಕೊಟ್ಟಿದ್ದಾರೆ. ಯಾವ ಇ ಡಿ ನೋಟಿಸ್ ಕೊಟ್ಟವ್ರೆ? ಯಾರು ನನ್ಗೆ ಯಾರು ಇ ಡಿ ನೋಟಿಸ್ ಕೊಟ್ಟವ್ರ? ಯಾರು ಕರೆದವ್ರ? ಇ ಡಿ ನೋಟಿಸ್ ಕೊಟ್ಟಿದ್ರೆ ಇ ಡಿ ನೋಟಿಸ್ ಹಾಕಿ ನೀವು ಸುಮ್ಮನೆ ಏನೇನೋ ಸುಳ್ಳು ಹೇಳಿ ನಿಮ್ಮ ಇಮೇಜು ಹಾಳು ಮಾಡ್ಕೊಡ್ತಾ ಇದ್ದೀರಾ. ಜೆ ಎನ್ ಯು ವಿದ್ಯಾರ್ಥಿಗಳ ಮೇಲೆ ನಡೆದ ಹಲ್ಲೆ ಖಂಡಿಸಿ ಮೈಸೂರು ವಿವಿಯ ಸಂಶೋಧನಾ ವಿದ್ಯಾರ್ಥಿಗಳು ನಡೆಸಿದ ಪ್ರತಿಭಟನಾ ಮೆರವಣಿಗೆಯಲ್ಲಿದ್ದ ಫ್ರೀಡಂ ಕಾಶ್ಮೀರ್ ಫಲಕ ಈಗ ವಿವಾದಕ್ಕೆ ಕಾರಣವಾಗಿದೆ. ಬುಧವಾರದಂದು ನಡೆದ ಮೈಸೂರು ವಿಶ್ವವಿದ್ಯಾಲಯ ಕ್ಯಾಂಪಸ್ನ ಕ್ಲಾಕ್ ಟವರ್ನಿಂದ ಕುವೆಂಪು ಪ್ರತಿಮೆಯವರೆಗೆ ಮೈಸೂರು ವಿಶ್ವವಿದ್ಯಾಲಯ ಸಂಶೋಧನಾ ಸಂಘ, ದಲಿತರ ವಿದ್ಯಾರ್ಥಿ ಒಕ್ಕೂಟ, ಸ್ಟುಡೆಂಟ್ ಆಫ್ ಇಂಡಿಯಾ ಹಾಗೂ ಬಹುಜನ ವಿದ್ಯಾರ್ಥಿ ಸಂಘದ ವಿದ್ಯಾರ್ಥಿಗಳು ನಡೆಸಿದ ಪಂಜಿನ ಮೆರವಣಿಗೆ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿನಿ ಒಬ್ಬರು ಫ್ರೀ ಕಾಶ್ಮೀರಿ ಎಂಬ ನಮ್ಮ ಫಲಕ ಹಿಡಿದುಕೊಂಡಿದ್ದು ಈಗ ವಿವಾದಕ್ಕೆ ಕಾರಣವಾಗಿದೆ. ದೇಶದಲ್ಲಿ ಪ್ರಜಾಪ್ರಭುತ್ವವಿಲ್ಲ, ಬಿಜೆಪಿ ಪ್ರಜಾಪ್ರಭುತ್ವವನ್ನ ಹತ್ತಿಕ್ಕಿದ್ದಾರೆ ಎಂದು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹುಬ್ಬಳ್ಳಿಯಲ್ಲಿ ಹೇಳಿದ್ರು. ಹುಬ್ಬಳ್ಳಿ ನಗರದಲ್ಲಿ ಗುರುವಾರದಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಿನ್ನೆ ಬೆಂಗಳೂರಿನ ಜ್ಯೋತಿ ನಿವಾಸದಲ್ಲಿ ಕಾಲೇಜು ವಿದ್ಯಾರ್ಥಿಗಳ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ, ಇದು ಪ್ರಜಾಪ್ರಭುತ್ವವನ್ನ ಹತ್ತಿಕ್ಕುವ ಕೆಲಸವಾಗಿದೆ. ಅಲ್ಲದೆ ಜೆಎನ್ಯುನಲ್ಲಿ ಏನಾಯಿತು, ಅದು ಪಕ್ಕಾ ಕೇಂದ್ರ ಸರ್ಕಾರದ ಪ್ರಾಯೋಜಿತ ದಾಳಿಯಾಗಿದೆ, ಇದರಲ್ಲಿ ನೇರವಾಗಿ ಅಮಿತ್ ಶಾ ಭಾಗವಹಿಸಿದ್ದಾರೆ. ಇನ್ನು ಕಾಂಗ್ರೆಸ್ ಸಿಎಎ ವಿರುದ್ಧ ಪ್ರತಿಭಟನೆ ಮಾಡೇ ಇಲ್ಲ, ವಿನಾಕಾರಣ ಕಾಂಗ್ರೆಸ್ ಹಾಗೂ ಕಮ್ಯುನಿಸ್ಟ್ ಪಕ್ಷದ ವಿರುದ್ಧ ಆರೋಪ ಮಾಡುತ್ತಿದ್ದಾರೆ, ನಾವು ನಮ್ಮ ಪಕ್ಷದ ವತಿಯಿಂದ ಸ್ಪಷ್ಟವಾಗಿ ವಿರೋಧಿಸುತ್ತೇವೆ ಎಂದರು. ಇನ್ನು ಡಿಕೆ ಶಿವಕುಮಾರ್ ನನ್ನ ಭೇಟಿ ಮಾಡಿದ್ದಾರೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಹೈಕಮಾಂಡ್ಗೆ ಬಿಟ್ಟಿದ್ದು, ಏನಾಗುತ್ತೆ ನೋಡೋಣ ಎಂದರು. ನೋಡೋಣ, ಈಗ ಇನ್ನೂ ಒಂದು 6 ತಿಂಗಳು ಕಳೀಲಿ ಅಂತ ಕಾಯ್ತಾ ಇದ್ದೀವಿ, ಆಮೇಲೆ ಬೀದಿಗೆ ಹೋಗ್ತೀವಿ. ಯಡಿಯೂರಪ್ಪನಿಗೆ ಒಂದು 6 ತಿಂಗಳು ಕಳೀಬೇಕಲ್ಲ,
ಏನೇನು ಕಡಿದು ಕಟ್ಟಾಕ್ತೀವಿ ಅಂತ ಹೇಳ್ತಾರೆ ನೋಡೋಣ, ಏನೇನು ಕಟ್ಟಾಕ್ತಾರೆ, ಏನೇನು ಬಿಟ್ಟುಬಿಡ್ತಾರೆ ಅಂತ ನೋಡ್ಬಿಟ್ಟು ಆಮೇಲೆ ಹೇಳ್ತೀವಿ. ಸಿಗ್ತಾ ಇಲ್ವಾ? ಅಲ್ಲೇ ದುಡ್ಡಿಲ್ವಲ್ಲ, ಇವ್ರಿಗೆ ಹೇಳ್ಕೊಟ್ಟಾರೆ. ಸಿ ಯು ಡೋಂಟ್ ನೋ, ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ 2,00,000 ಕೋಟಿ ಖರ್ಚನ್ನು ಕಟ್ ಮಾಡ್ತಾ ಇದ್ದಾರೆ. ಎಷ್ಟು? 2,00,000 ಕೋಟಿ ರೂಪಾಯಿಗಳು. ಗೊತ್ತಾಯ್ತಾ? 2,00,000 ಕೋಟಿ ಅಂದರೆ ಈ ಸಿಟಿ ಸ್ಮಾಲ್ ಅಮೌಂಟ್. ಒಟ್ಟು ಬಜೆಟ್ ಇರೋದು 21,00,000 ಕೋಟಿ, ಅದರಲ್ಲಿ 2,00,000 ಕೋಟಿ ಕಟ್ ಮಾಡಿಬಿಡ್ತಾ ಇದ್ದಾರೆ. ಅವ್ರೇನು ಯಡಿಯೂರಪ್ಪ ಏನು ಮಾಡ್ತಾ ಇದ್ದಾರೆ ಅಂತ ಕೇಳೋದೇ ಇಲ್ವಲ್ಲ ನೀವು? ಯಾಕೆ ಓ ಯು ಆರ್ ಆಸ್ಕಿಂಗ್? ಅವ್ರೇನು ಮಾಡ್ತಾರೆ? ಯಾವತ್ತಾರು 25 ಜನ ಎಂ ಪಿಗಳು ಕರ್ಕೊಂಡೋಗಿ ಕೂತಿದ್ದಾರೇನ್ರಿ ಅವರು? ಜನವರಿ 14ರಂದು ಸದ್ಗುರು ಸಿದ್ದರಾಮೇಶ್ವರ ಜಯಂತಿ ಹಿನ್ನೆಲೆಯಲ್ಲಿ ತಹಸೀಲ್ದಾರ್ ಕಚೇರಿಯಲ್ಲಿ ಕರೆಯಲಾಗಿದ್ದ ಸಭೆಯಲ್ಲಿ ಸಮಾಜವನ್ನ ಕಡೆಗಣಿಸಲಾಗಿದೆ ಎಂದು ಆರೋಪಿಸಿದ ವಡ್ಡರ್ ಭೂವಿ ಸಮಾಜದ ಮುಖಂಡರು ಸಭೆಯನ್ನ ಬಹಿಷ್ಕಾರ ಮಾಡಿ ಹುಬ್ಬಳ್ಳಿಯಲ್ಲಿ ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ವಡ್ಡರ ಭೋವಿ ಸಮಾಜದ ಜನರು ಶ್ರೀ ಸದ್ಗುರು ಸಿದ್ದರಾಮೇಶ್ವರರ ಅನುಯಾಯಿಗಳಾಗಿದ್ದು ಈ ಹಿನ್ನೆಲೆಯಲ್ಲಿ ಸಮಾಜದ ಜನರು ಬಹಳ ಸಂಖ್ಯೆಯಲ್ಲಿ ಶ್ರೀ ಸಿದ್ದರಾಮೇಶ್ವರ ಜಯಂತಿ ಪೂರ್ವಭಾವಿ ಸಭೆಗೆ ಹಾಜರಾಗಿದ್ದೆವು. ಆದರೆ ದುರ್ದೈವ, ಸರ್ಕಾರದ ಅಧಿಕಾರಿಗಳು ಸಭೆಯನ್ನ ಕಾಟಾಚಾರಕ್ಕೆ ಮಾಡಿದಂತೆ ಕಾಣುತ್ತದೆ ಎಂದು ಆರೋಪಿಸಿದರು. ಇನ್ನು ಸಿದ್ದರಾಮೇಶ್ವರ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸುವ ಹಿನ್ನೆಲೆಯಲ್ಲಿ ಈ ಹಿಂದೆಯೇ ಸಭೆಯನ್ನ ನಡೆಸಿದಾಗ ಅಧಿಕಾರಿಗಳಿಗೆ ಪೂರ್ವಭಾವಿ ಸಭೆಗೆ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಮುಖಂಡರು ಭಾಗವಹಿಸಬೇಕೆಂದು ಸ್ಪಷ್ಟವಾಗಿ ತಿಳಿಸಲಾಗಿತ್ತು. ಅಲ್ಲದೆ ಜಯಂತಿಯ ದಿನದ 15 ದಿನಗಳ ಮುಂಚೆಯೇ ಪೂರ್ವಭಾವಿ ಸಭೆ ಕರೆಯಬೇಕೆಂದು ತಿಳಿಸಲಾಯಿತು. ಆದರೂ ಸಹಿತ ಗುರುವಾರದಂದು ನಡೆದ ಸಭೆಯಲ್ಲಿ ತಹಸೀಲ್ದಾರ್ ಅವರನ್ನ ಬಿಟ್ಟರೆ ಯಾವೊಬ್ಬ ಇಲಾಖಾ ಅಧಿಕಾರಿಗಳು ಇರಲಿಲ್ಲ. ಇದರಿಂದಾಗಿ ಬಸವಣ್ಣನವರಷ್ಟೇ ಶ್ರೇಷ್ಠತೆಯನ್ನ ಹೊಂದಿರುವ ಸಿದ್ದರಾಮೇಶ್ವರ ಅವರನ್ನ ಹಾಗೂ ಸಮಾಜವನ್ನ ನಿರ್ಲಕ್ಷ್ಯ ಮಾಡಿದರ ಜೊತೆಗೆ ಅವಮಾನಿಸಲಾಗಿದೆ. ಇದನ್ನು ಸಮಾಜದ ಮುಖಂಡರು ತೀವ್ರವಾಗಿ ಖಂಡಿಸಿದ್ದು ಈ ಹಿನ್ನೆಲೆಯಲ್ಲಿ ಸಭೆಯನ್ನ ಬಹಿಷ್ಕಾರ ಮಾಡಿ ಹೋರಾಟ ಮಾಡಲಾಗುತ್ತಿದೆ. ಮುಂದೆಯೂ ಕೂಡ ಇದೇ ರೀತಿ ಮುಂದುವರಿದರೆ ಜಯಂತಿ ದಿನದಂದೇ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದರು. ಇದೇ ವೇಳೆ ತಹಸೀಲ್ದಾರ್ ವಿರುದ್ಧ ಘೋಷಣೆಯನ್ನ ಕೂಗಿ ತಮ್ಮ ಆಕ್ರೋಶ ಹೊರಹಾಕಿದ್ರು. ಶ್ರೀ ಸದ್ಗುರು ಸಿದ್ದರಾಮೇಶ್ವರ ಜಯಂತಿ 14ನೇ ತಾರೀಕು ಇರುವ ಪ್ರಯುಕ್ತ ಇವತ್ತಿನ ಅದರ ಪೂರ್ವ ಸಭೆಯನ್ನು ಕರೆಯಲಾಗಿದೆ. ನಾವು ವಡ್ಡರ್ಭೂಯಿ ಸಮಾಜಕ್ಕೆ ಸಂಬಂಧಪಟ್ಟಂತವರು, ಯಾರು ಸದ್ಗುರು ಸಿದ್ದರಾಮೇಶ್ವರ ಅನುಯಾಯಿಗಳಾಗಿರ್ತಕ್ಕಂಥ ನಾವು ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಈ ಸಭೆಗೆ ಬಂದಿದ್ವಿ. ಆದರೆ ದುರ್ದೈವ ಏನು ಅಂತಂದರೆ, ಸಭೆಯನ್ನು ಕಾಟಾಚಾರಕ್ಕೆ ಮಾಡ್ತಕ್ಕಂಥ ಒಂದು ಪ್ರಮೇಯವನ್ನು ತಹಸೀಲ್ದಾರ್ ಕಚೇರಿ ತಹಸೀಲ್ದಾರ್ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ. ಹಿಂದೆಯೂ ಸಭೆ 2 ಸಭೆ ಹಿಂದೆ ಹೋದ ವರ್ಷ 5 ವರ್ಷ ಇದೇ ರೀತಿ ಆದಾಗ ನಾವು ಸ್ಪಷ್ಟವಾಗಿ ಅವ್ರು ಹೇಳಿದ್ವಿ, ದಯವಿಟ್ಟು ಈ ರೀತಿ ಮಾಡ್ಕೋಬೇಡ್ರಿ. ನೀವು ಎಲ್ಲ ಅಧಿಕಾರಿಗಳು, ಸಮಸ್ತ ಅಧಿಕಾರಿಗಳು ಬರಬೇಕು, ತಹಸೀಲ್ದಾರ್ ಬರಬೇಕು. ಇದೊಂದು ಸರ್ಕಾರಿ ಕಾರ್ಯಕ್ರಮ, ಸರ್ಕಾರಿಯ ನಿರ್ದೇಶನದಲ್ಲಿ ನಡೀತಾ ಇರತಕ್ಕಂಥ ಕಾರ್ಯಕ್ರಮ. ನೀವು ಸರಿಯಾಗಿ ಮಾಡಬೇಕು, ಕರ್ತವ್ಯಚ್ಯುತ ಆಗಬಾರ್ದು ಅಂತ ನಾವು ಹೊಂದ್ಕೊಳ್ತೀವಿ, ಹೋದ ವರ್ಷ ಹೇಳಿದ್ವಿ. ಆದರೆ ದುರ್ದೈವ ಏನು ಅಂತಂದರೆ, ಇವತ್ತು ಸಭೆಯನ್ನು ಕರೆದಿದ್ದಾರೆ, ನಾವು ಈಗಾಗಲೇ ವೆಲ್ ಅಡ್ವಾನ್ಸ್ ಅಂದರೆ ಒಂದು 15-20 ದಿವಸ ಮುಂಚೆ ಕರೀರಿ, ನಾವು ದೊಡ್ಡ ಮಟ್ಟದ ಸಂಘಟನೆ ಮಾಡೋಕೆ ಅವಕಾಶ ಆಗ್ತದೆ. ಯಾಕಂದರೆ ಬಸವಣ್ಣರಷ್ಟೇ ದೊಡ್ಡ ಮಟ್ಟದ ಕೀರ್ತಿ ಇರ್ತಕ್ಕಂಥವ್ರು ಸದ್ಗುರು ಸಿದ್ದರಾಮೇಶ್ವರ. ಸದ್ಗುರು ಸಿದ್ದರಾಮೇಶ್ವರ 12ನೇ ಶತಮಾನದಲ್ಲಿ ಒಬ್ಬ ಕ್ರಾಂತಿಯರ ಅಲ್ಲಮ್ಮಪ್ರಭು ಬಸವಣ್ಣವರೈತಿ. ಇವತ್ತು ಸಿದ್ದರಾಮೇಶ್ವರ ಸಹ ಅಷ್ಟೇ ದೊಡ್ಡ ಪ್ರಮಾಣದ ಒಂದು ವ್ಯಕ್ತಿತ್ವ ಹೊಂದಿರತಕ್ಕಂಥ ಸದ್ಗುರು. ಆ ಸದ್ಗುರುವಿನ ಜಯಂತಿನ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ವಿಜೃಂಭಣೆಯಿಂದ ನಾವು ಮಾಡ್ತೀವಿ, ನೀವು ಅಡ್ವಾನ್ಸ್ ಆಗಿ ನಮ್ಮನ್ನು ಕರೀರಿ ಅಂತ ಹೇಳಿದ್ರೆ ಅವ್ರು ಕರೀಲಿಲ್ಲ. 14ನೇ ತಾರೀಕಿನ ದಿವಸ ಇವತ್ತು ಸಮಾವೇಶ ಇದೆ, ಜಯಂತಿ ಇದೆ, ಇವತ್ತು ನಮ್ಮನ್ನು ಕರೀತಾ ಇದ್ದಾರೆ, ಕರೀಲಿ. ಆದರೆ ದುರ್ದೈವ ಏನಂತಂದ್ರೆ, ದಿವ್ಯ ನಿರ್ಲಕ್ಷ್ಯನ ಮಾಡಿರ್ತಕ್ಕಂಥದ್ದು. ಇಷ್ಟೊತ್ತು ನೀವು ನೋಡಿರೋದು ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.